ಆಗಸ್ಟ್ 15, 2024 ಚಿಕ್ಕೋಡಿ ನಗರದಲ್ಲಿ ಭಾಗ್ಯಲಕ್ಷ್ಮಿ ನಗರ ಸ್ಥಾಪನೆಗೊಂಡ 25ನೇ ವರ್ಷದ ಸಂಭ್ರಮ. ಹೌದು, ಆಗಸ್ಟ್ 15, 2024 ಚಿಕ್ಕೋಡಿಯ ಭಾಗ್ಯಲಕ್ಷ್ಮಿ ನಗರದ ನಿವಾಸಿಗಳಿಗೆ ಕೇವಲ ಸ್ವಾತಂತ್ರ್ಯೋತ್ಸವ ಮಾತ್ರವಲ್ಲ, ಚಿಕ್ಕೋಡಿ ನಗರದಲ್ಲಿ ಭಾಗ್ಯಲಕ್ಷ್ಮಿ ನಗರ ಸ್ಥಾಪನೆಗೊಂಡ 25ನೇ ವರ್ಷದ ಸಂಭ್ರಮ. 1999 ಆಗಸ್ಟ್ 15ರಂದು ಕೇವಲ ಬೆರಳೆಣಿಕೆಯಷ್ಟು ಮನೆಗಳಿಂದ ಪ್ರಾರಂಭವಾದ ಈ ಬಡಾವಣೆ ಈಗ ಬೃಹತ್ ನಗರವಾಗಿ ಬೆಳೆದಿದೆ. ಭಾಗ್ಯಲಕ್ಷ್ಮಿ ನಗರದಲ್ಲಿ ಈಗ ಕೇವಲ ಮನೆಗಳಷ್ಟೇ ಅಲ್ಲ, ಅನೇಕ ಸಹಕಾರಿ ಸಂಘಗಳು, ಆಸ್ಪತ್ರೆಗಳು ಸೇರಿದಂತೆ ನೂರಾರು ಸಂಖ್ಯೆಯಲ್ಲಿ ಮನೆಗಳು ನಿರ್ಮಾಣವಾಗಿದೆ. 25 ವರ್ಷದ ನೆನಪಿಗಾಗಿ ಭಾಗ್ಯಲಕ್ಷ್ಮಿ ನಗರದ ನಾಮಫಲಕದ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ಮಹೇಂದ್ರ ಶಾಹ, ಗಿರೀಶ್ ಕೋಳಿ, ಜೆಟಿ ಬೊಕ್ಕೆ, ಡಾಕ್ಟರ್ ಎನ್ಎಸ್ ನಿಂಬಾಳ್ಕರ್ ದೇಸಾಯಿ, ರಾಜು ಮಡಿವಾಳ, ರಾಜು ಕೋತ್, ಕಿರಣ್ ಮಹಾದ್ವಾರ, ಎಡಿ ಕುಲಕರ್ಣಿ, ರವಿ ಅಶ್ವತ್ಪುರ, ಲಕ್ಷ್ಮಣ್ ಮಾಳಿ, ಎಂಎಲ್ ಮಾಳಿ ಸೇರಿದಂತೆ ಭಾಗ್ಯಲಕ್ಷ್ಮಿ ನಗರದ ನಿವಾಸಿಗಳು ಉಪಸ್ಥಿತರಿದ್ದರು. ನಮ್ಮ ಇದು ಭಾಗ್ಯಲಕ್ಷ್ಮಿ ನಗರ, ಇದು 1999 ಇಸ್ವಿ ಆಗಸ್ಟ್ 15ರಂದು ಸ್ಥಾಪನೆಯಾಗಿದೆ. ಇವತ್ತಿಗೆ ಇದಕ್ಕೆ 25 ವರ್ಷ ಪೂರ್ಣ ಆಗಿದೆ. 25 ವರ್ಷದಲ್ಲಿ ನಮ್ಮ ಕಾಲೇಜ್ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ ಮತ್ತು ಎಲ್ಲರೂ ಸಹಕಾರದಿಂದ ಎಲ್ಲರೂ ಒಬ್ರಿಗೊಬ್ಬರು ಹೊಂದಾಣಿಕೆ ಮಾಡಿಕೊಂಡು ಇದೇ ರೀತಿಯಿಂದ ನಾವೆಲ್ಲ ಮುಂದುವರಿತೀವಿ ಅಂತೇಳಿ. ಇವತ್ತಕ್ಕೆ ಕಾಲನಿಯೊಳಗೆ ಅಂದರೆ ರೋಡ್ ಇದ್ದಿದ್ದಿಲ್ಲ, ಗಟರ್ ಇದ್ದಿದ್ದಿಲ್ಲ, ಬಾಕಿ ಡೆವಲಪ್ಮೆಂಟ್ ಇದ್ದಿಲ್ಲ, ಬಿಲ್ಡಿಂಗ್ ಯಾವುದೂ ಕಂಪ್ಲೀಟ್ ಆಗಿದ್ದಿಲ್ಲ. ಈಗ ಎಲ್ಲರೂ ಬಿಲ್ಡಿಂಗ್ ಸಾಕಷ್ಟು ಆಗ್ಯಾವ. ಈಗ ಹಾಸ್ಪಿಟಲ್ಸ್ ಆಗ್ಯಾವ, ಅದರ ನಂತರ ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಕೆಲವೊಂದು ಮಾತಾವ. ಎಲ್ಲರೂ ತಮ್ಮ ತಮ್ಮ 2-2 ಅಂತಸ್ತಿನ ಸ್ವಂತ ಮನೆಗಳನ್ನು ಕಟ್ಟಡ ಮಾಡ್ಯಾರ. ಕಮರ್ಷಿಯಲ್ ಮಳಿಗೆಗಳು ಬಂದವ, ಬ್ಯಾಂಕ್ಗಳು ಸಾಕಷ್ಟು ಬಂದವ, ಸೊಸೈಟಿಗಳು ಬಂದವ. ಭಾಗ್ಯಲಕ್ಷ್ಮಿ ನಗರ ಅಂತೇಳಿ ಆಗಿ ಇದು ಎಸ್ಟಾಬ್ಲಿಷ್ ಆಗಿ ಮೇನ್ ರೋಡ್ ಕೆ ಸಿ ರೋಡ್ಗೆ ಇದು ಕನೆಕ್ಟ್ ಆಗ್ಯದ. ಮತ್ತು ಇದು ಇನ್ನೂ ಅಭಿವೃದ್ಧಿ ಸಾಕಷ್ಟು ಹೊಂದಬೇಕಾಗ್ಯದ. ಅದು ಅಭಿವೃದ್ಧಿ ಆಗಕ್ಕೆ ಎಲ್ಲರೂ ಸಹಕಾರ ಕೊಡಬೇಕು ಅಂತೇಳಿ ನಾ ಭಾಗ್ಯಲಕ್ಷ್ಮಿ ನಗರ ನಿವಾಸಿಗಳ ವತಿಯಿಂದ ಎಲ್ಲರನ್ನು ಕೇಳ್ಕೊಂಡು.